ಕೃಷಿ ಮಾನವನ ಮೂಲಾಧಾರ ಅಂತ ಇದು ಅಥರ್ವವೇದದ ಮೂಲಕ ನಮಗೆ ತಿಳಿದು ಬರುವಂಥ ವಿಚಾರ. ಕೃಷಿ ಅನ್ನೋದು ಯಜ್ಞಕ್ಕೆ ಸಮಾನವಾದಂಥ ಕೆಲಸ. ಭೂಮಿಯ ಪರಮೋದ್ದೇಶವೇ ಧಾನ್ಯಗಳನ್ನು ಬೆಳೆ ಉತ್ಪತ್ತಿ ಮಾಡೋದಂತ. ಮಾರ್ಕಾಂಡೇಯ ಪುರಾಣ ಪ್ರಕಾರ ಬ್ರಹ್ಮನು ಮೊದಲು ಭೂಕೃಷಿಯನ್ನು ಹುಟ್ಟು ಹಾಕಿ ಸಮಾಜದ ವಿವಿಧ ಸ್ತರದ ಜನಗಳಲ್ಲಿ ಹಂಚಿ ಅವರ ಸಾಮರ್ಥ್ಯಕ್ಕೆ ತಕ್ಕಂತೆ ಕೃಷಿ ವೃತ್ತಿಗೆ ನೇಮಿಸಿದ ಅಂತ ಉಕ್ತಿ ಇದೆ ಮಾರ್ಕಂಡೇಯ ಪುರಾಣದಲ್ಲಿ. ಅದು ಮೊದಲನೇ ಸಾಕ್ಷಿ ಭೂಕೃಷಿಯ ಹುಟ್ಟು ಹೇಗಾಯಿತು ಅಂತ. ಆಮೇಲೆ ಅಥರ್ವವೇದದ ಪ್ರಕಾರ ಪೃಥ್ವೈನ್ಯರ ಮಹಾರಾಜ ಮೊಟ್ಟ ಮೊದಲು ಪರಿಣಾಮಕಾರಿ ಕೃಷಿ ಮಾಡಿ ಬೆಳೆ ಬೆಳೆಸಿ ತೋರಿಸಿದ್ದಾನೆ. ಅದೇ ಚಿತ್ರನ ಸಾಕಷ್ಟು ಗೂಗಲ್ ಸರ್ಚ್ ಮಾಡಿ ಹಾಕಿದ್ದೀನಿ. ಪೃಥ್ವೈನ್ಯ ಮಹಾರಾಜ ಆದ್ದರಿಂದ ಅವರಿಗೆ ಛತ್ರಿ ಹಿಡಿಯೋರು ಕೊಡೆ ಹಿಡಿಯೋರು ಕೂಡ ಇದ್ದಾರೆ. ಹಾಗಾಗಿ ಆದರೂ ಮಹಾರಾಜ ಉಳುಮೆ ಮಾಡಿ ತೋರಿಸಿದ್ದಾನೆ ಪೃಥ್ವೈನ್ಯ ಮಹಾರಾಜ. ಇದು ಅಥರ್ವವೇದದ ಮೂಲಕ ನಮಗೆ ತಿಳಿದು ಬರುವಂಥ ವಿಚಾರ. ನಾನು ಈ ವಿಚಾರವನ್ನು ಅಂದರೆ ಪ್ರಾಚೀನ ಭಾರತದ ಕೃಷಿ ವಿಜ್ಞಾನ ಈ ವಿಚಾರವನ್ನು ಮೂರು ಸ್ತರದಲ್ಲಿ ನೋಡ್ತಾ ಇದ್ದೇನೆ, ತೆಗೆದುಕೊಂಡಿದ್ದೇನೆ. ಮೊದಲನೇದು ವೇದ ಕಾಲದಲ್ಲಿ ಕೃಷಿ ಪ್ರಾಮುಖ್ಯತೆ, ಆಮೇಲೆ ಪೋಸ್ಟ್ ವೇದಿಕ್ ಪೀರಿಯಡ್ ಅಂತೀವಿ ಅಂದರೆ ಉತ್ತರ ವೇದೋತ್ತರ ಕಾಲದ ಕೃಷಿ ಪದ್ಧತಿ ಮತ್ತು ಇಂದಿನವರೆಗಿನ ಆಧುನಿಕ ಕೃಷಿ. ಇಲ್ಲಿ ಯಾರ್ಯಾರು ಎಷ್ಟು ಕೊಡುಗೆ ಹೇಗೆ ಬಂದಿದೆ ಅನ್ನೋದನ್ನು ಒಂದು ಸೂಕ್ಷ್ಮವಾಗಿ ವಿಚಾರ ಮಾಡೋಣ. ವೇದ ಕಾಲದಲ್ಲಿ ಋಷಿಮೇಗಳು ಸಾಕಷ್ಟು ಸಾರಿ ಸಮತಟ್ಟಾದ ಭೂಪ್ರದೇಶದಲ್ಲಿ ಹಳ್ಳಿ ರಾಜ್ಯ ದೇಶಗಳ ಎಲ್ಲ ಸಮುದಾಯದವರು ಕೃಷಿ ಮಾಡಬೇಕು, ಕೃಷಿ ಅನ್ನೋದು ಯಜ್ಞಕ್ಕೆ ಸಮಾನವಾದಂಥ ಕೆಲಸ, ಅದನ್ನು ಯಾರೂ ಮಾಡದೆ ಬಿಡಬಾರ್ದು, ಧಾನ್ಯವನ್ನು ಸಾಕಷ್ಟು ಪ್ರಮಾಣದಲ್ಲಿ ಬೆಳಿಬೇಕು, ಯಾಕೆಂದರೆ ಇದು ಕೃಷಿ ಮಾನವನ ಮೂಲಾಧಾರ ಅಂತ ಸಾಕಷ್ಟು ವೇದಗಳು ಪದೇ ಪದೇ ಅದನ್ನೇ ಪುನರುಚ್ಚಾವರಣೆ ಮಾಡಿವೆ. ಇನ್ನು ಕೃಷಿ ಪರಾಶರದಲ್ಲಿ ಕೃಷಿಯಿಂದ ಮಾತ್ರ ವ್ಯಕ್ತಿಯ ಯಾರೊಂದಿಗಾದರೂ ಆಹಾರಕ್ಕೆ ಯಾಚಿಸದೆ ಸ್ವತಂತ್ರನಾಗಿ ತಾನೇ ಭೂಮಾಲಿಕನಾಗಬಹುದು ಅನ್ನೋ ಉಕ್ತಿ ಕೂಡ ಕಂಡುಬರ್ತದೆ. ಅಂದರೆ ಕೃಷಿಯನ್ನು ಪ್ರತಿಯೊಬ್ಬರೂ ಮಾಡಬೇಕು ಅನ್ನೋದೇ ಮೂಲ ಅರ್ಥ. ಅದೇ ರೀತಿ ಯಜುರ್ವೇದ ಮತ್ತು ತೈತ್ರೇಯ ಸಮಿತಿಯ ಪ್ರಕಾರ ಮಾನವನ ಪೌರುಷ ಶಕ್ತಿ ಮತ್ತು ಶೌರ್ಯದೊಂದಿಗೆ ಅಭಿವೃದ್ಧಿ ಆಗಬೇಕು ಅಂದರೆ ಅವನಿಗೆ ಉತ್ತಮ ಆಹಾರ ಬೇಕು. ಉತ್ತಮ ಆಹಾರ ತಿಂದರೆ ಮಾತ್ರ ಅದು ಸಾಧ್ಯ. ಅದನ್ನೆಲ್ಲ ಶಕ್ತಿಯನ್ನು ಪೌರುಷವನ್ನು ಗಳಿಸ್ಕೊಳ್ಬೋದು. ಅದಕ್ಕೆ ಕೃಷಿಯನ್ನು ಪ್ರತಿಯೊಬ್ಬರೂ ಮಾಡಲೇಬೇಕು, ಕೃಷಿಯಲ್ಲಿ ಧಾನ್ಯಗಳು ಹೆಚ್ಚು ಬೆಳೆ ಬೆಳೆಯಬೇಕು, ಎಲ್ಲರಿಗೂ ಅದನ್ನು ಕೊಡಬೇಕು ಅನ್ನುವಂಥ ಉಕ್ತಿ ಕೂಡ ಯಜುರ್ವೇದದಲ್ಲಿ ಕಾಣಬರುತ್ತದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಕಾಶ್ಯಪೀಯ ಕೃಷಿ ಸೂಕ್ತ ಹೇಳುವಂತೆ ಭೂಮಿಯ ಪರಮೋದ್ದೇಶವೇ ಧಾನ್ಯಗಳನ್ನು ಬೆಳೆ ಉತ್ಪತ್ತಿ ಮಾಡೋದು ಅಂತ. ಅಂದರೆ ಆಗಲೇ ಒಬ್ಬರು ಹೇಳಿದ್ರು ಧಾತ್ರಿ ಅನ್ನಂಗೆ, ಅಂದರೆ ಭೂಮಿನೂ ಒಂದು ಧರಿತ್ರಿ ಧಾತ್ರಿ ಅಂತಲೂ ಹೇಳ್ತೀವಿ. ಅದು ನಮಗೆ ಬೇಕಾದ್ದನ್ನು ಕೊಡುತ್ತೆ, ಅದನ್ನು ನಾವು ಬೆಳ್ಕೊಳ್ಬೇಕು. ಇದು ಕಾಶ್ಯಪೀಯ ಕೃಷಿ ಸೂಕ್ತ ಹೇಳುವಂಥದ್ದು. ಅಥರ್ವವೇದದಲ್ಲಿ ಕೃಷಿಗೆ ಬೇಕಾದ ಪರಿಕರಗಳು, ಉಳುಮೆ ವೈವಿಧ್ಯತೆ, ಎತ್ತುಗಳ ವಿಂಗಡಣೆ, ಕುದುರೆಗಳ ವಿಂಗಡಣೆ, ಈ ಥರ ಹಲವಾರು ವಿಧವಾದಂಥ ಸೂಕ್ತಿಗಳು ನಮಗೆ ಕಾಣಬರ್ತದೆ. ಅದರಲ್ಲಿ ನಾವು ಅಥರ್ವೇದದಲ್ಲಿ ನೋಡ್ಬೋದು ಎತ್ತುಗಳನ್ನು ಬೇರೆ ಬೇರೆ ಜಾತಿಯಾಗಿ ವಿಂಗಡಿಸ್ತೇವೆ. ಅದರ ಮೇಲೆ ಇವತ್ತು ನಾವು ಸಾಕಷ್ಟು ಪ್ರಮಾಣದ ಮಲ್ನಾಡ್ಗಿಡ್ಡ ಅಥವಾ ಹಳ್ಳಿಕಾರು ಅಥವಾ ಅಮೃತ ಮಹಲು ಅಥವಾ ವಿದೇಶಿ ತಳಿಗಳು ಏನೇನೋ ನಾವು ನೋಡ್ತಾ ಇದ್ದೀವಿ. ಇದನ್ನು ಆಗಿನ ಕಾಲದಲ್ಲೇ ಅಥರ್ವವೇದದವರು ಸರಿಯಾಗಿ ಅದನ್ನು ವಿಚಾರವನ್ನು ಸರಿಯಾಗಿ ಬರೆದಿಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಕುದುರೆಗಳ ವಿಂಗಡಣೆ ಮಾಡಿದ್ದಾರೆ, ಯಾಕೆಂದರೆ ಒಂದು ಕಾಲದಲ್ಲಿ ಕುದುರೆನೂ ಕೂಡ ಉಳುಮೆಗೆ ಉಪಯೋಗಿಸ್ತಿದ್ರು ಅನ್ನೋ ದಾಖಲೆ ಸಿಗ್ತಾ ಇದೆ ನಮಗೆ. ತದನಂತರ ಋಗ್ವೇದವು ಕೃಷಿ ಯಜ್ಞಕ್ಕೆ ಸಮಾನ, ಆದ್ದರಿಂದ ಪ್ರತಿಯೊಬ್ಬರೂ ಇದನ್ನು ಮಾಡಿ, ಈ ಯಜ್ಞವನ್ನು ಕೃಷಿ ಅನ್ನುವಂತಹ ಯಜ್ಞವನ್ನು ಮಾಡಿ ಅಂತ ಹೇಳ್ತಾರೆ.